ಪಂಚರಾಜ್ಯ ಚುನಾವಣೆಗೆ ಕಾಂಗ್ರೆಸ್ ಪಂಚಜನ್ಯ ಕರ್ನಾಟಕ ಮಾದರಿ ಫಾರ್ಮುಲಾಗೆ ರಣತಂತ್ರ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ತೆಲಂಗಾಣ ಮಿಜೋರಾಂ ಗೆಲ್ಲೋಕೆ ಪಣ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ಮೊದಲು ಪಂಚರಾಜ್ಯ ಚುನಾವಣೆ ಇದೆ ಒಂಥರ ಸೆಮಿಫೈನಲ್ ಇದ್ದಂಗೆ ಇದು ಕರ್ನಾಟಕದಲ್ಲಿ ಆಡಿರೋ ಸೆಮಿಫೈನಲ್ ಅಲ್ಲಿ ಬಿಜೆಪಿ ಡಮಾರ್ ಅರವತ್ತಾರು ಸ್ಥಾನ ಕುಸ್ತಿದೆ ಹೀಗಾಗಿ ಈ ಪಂಚರಾಜ್ಯಗಳಲ್ಲಿ ಯಾವ ರೀತಿ ಆಡಳಿತವನ್ನು ನಡೆಸಬೇಕು ಯಾವ ರೀತಿ ಚುನಾವಣೆಯನ್ನು ಗೆಲ್ಲಬೇಕು ಎಸ್ಪೆಷಲಿ ರಾಜಸ್ಥಾನ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಇನ್ನು ತೆಲಂಗಾಣದಲ್ಲಿ ಕೂಡ ಬಿ ಜೆ ಪಿ ಇಲ್ಲ ಹೀಗಾಗಿ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ತೆಲಂಗಾಣ ಮಿಜೋರಾಂ ಈ ರಾಜ್ಯಗಳಲ್ಲಿ ಚುನಾವಣೆಯನ್ನು ಮಾಡಿ ನಾವು ಕರ್ನಾಟಕದ ಮಾದರಿಯಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ವೀಕ್ಷಕರೇ ಇಂಡಿಯಾ ಮೈತ್ರಿಕೂಟ ಅಷ್ಟೇ ಅಲ್ಲ ಎನ್ ಡಿ ಎ ಹೊರತಾದ ಇತರ ಪಕ್ಷಗಳಿಗೆ ಕೂಡ ಕರ್ನಾಟಕದ ಚುನಾವಣಾ ಫಲಿತಾಂಶ ಬೆಸ್ಟ್ ಎಕ್ಸಾಂಪಲ್ ಎಲ್ಲರಿಗೆ ಕೂಡ ಹೌದು ನಾವು ಬಿ ಜೆ ಪಿಯನ್ನು ಸೋಲಿಸ್ಬೋದು ಈ ಮಟ್ಟಕ್ಕೂ ಸೋಲಿಸ್ಬೋದು ಅನ್ನೋದನ್ನು ಕರ್ನಾಟಕ ತೋರಿಸ್ಕೊಟ್ಟಿದೆ ಹೀಗಾಗಿ ಕರ್ನಾಟಕ ಚುನಾವಣೆಗೆ ಮಾಡಿದಂಥ ಒಂದಷ್ಟು ಫಾರ್ಮುಲಾಗಳನ್ನು ಕಾಂಗ್ರೆಸ್ ಈ ಐದು ಪಂಚರಾಜ್ಯಗಳಿಗೆ ಕೂಡ ಮಾಡೋಕ್ಕೆ ಮುಂದಾಗಿದೆ ಹೀಗಾಗಿ ಹೊಸ ವೀಕ್ಷಕರುಗಳನ್ನು ನೇಮಿಸಿ ಹೊಸ ಹೊಸ ಜವಾಬ್ದಾರಿಯನ್ನು ನೀಡೋಕ್ಕೆ ಸಜ್ಜಾಗಿದೆ ಎಸ್ಪೆಷಲಿ ಪಕ್ಷದ ಹಿರಿಯ ನಾಯಕ ಕಾಂಗ್ರೆಸ್ನ ಹಿರಿಯ ನಾಯಕ ಮಧುಸೂದನ್ ಮಿಸ್ತ್ರಿ ಅವರನ್ನು ರಾಜಸ್ಥಾನಕ್ಕೆ ರಾಜಸ್ಥಾನ ಚುನಾವಣೆಗೆ ಹಿರಿಯ ವೀಕ್ಷಕರನ್ನಾಗಿ ಮತ್ತು ಸಸಿಕಾಂತ್ ಸೆಂಥಿಲ್ ಅವರನ್ನು ವೀಕ್ಷಕರನ್ನಾಗಿ ನೇಮಿಸಿದೆ ಏನು ಪ್ರಧಾನ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಕರ್ನಾಟಕ ಎಲೆಕ್ಷನನ್ನು ಎಷ್ಟು ಅದ್ಭುತವಾಗಿ ನಡೆಸಿಕೊಟ್ರು ರೀ ಅವರಷ್ಟು ಆ್ಯಕ್ಟಿವ್ ಆಗಿ ಯಾರೋ ಉಸ್ತುವಾರಿ ಕಾಂಗ್ರೆಸ್ಸಲ್ಲಿ ನಾನು ಅಬ್ಸರ್ವ್ ಮಾಡಿರಲಿಲ್ಲ ಎಸ್ಪೆಷಲಿ ರಣದೀಪ್ ಸುರ್ಜೇವಾಲಾ ಚೆನ್ನಾಗಿ ನೆನೆಸ್ಕೊಂಡ್ರು ಈ ಕಡೆ ಸಿದ್ದರಾಮಯ್ಯ ಅವರು ಕೂರಿಸ್ಕೊಳ್ಳೋರು ಈ ಕಡೆ ಡಿ ಕೆ ಶಿವಕುಮಾರ್ ಕೂರಿಸ್ಕೊಳ್ಳೋರು ಮಧ್ಯದಲ್ಲಿ ಕೂ ಅವ್ರು ಕೂತ್ಕೊಂಡು ಪಕ್ಷವನ್ನು ಮುನ್ನಡೆಸಿದ್ರು ಎಲೆಕ್ಷನ್ಗೆ ಒಳ್ಳೆ ರಿಸಲ್ಟ್ ಬರೋಂಗೆ ಮಾಡಿದ್ರು ಈಗ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಅವರನ್ನ ಮಧ್ಯ ಪ್ರದೇಶದ ಹಿರಿಯ ವೀಕ್ಷಕರನ್ನಾಗಿ ಮತ್ತು ಚಂದ್ರಕಾಂತ್ ಹಂದೋರೆ ಅವರನ್ನ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ ಇನ್ನು ಉತ್ತರಾಖಂಡದ ಮಾಜಿ ಪಿ ಸಿ ಸಿ ಮುಖ್ಯಸ್ಥಾಂ ಸಿಂಗ್ ಅವರನ್ನು ಛತ್ತೀಸ್ಗಢದ ಹಿರಿಯ ವೀಕ್ಷಕರನ್ನಾಗಿ ಮಾಡಲಾಗಿದ್ದು ಮೀನಾಕ್ಷಿ ನಟರಾಜನ್ ಅವರನ್ನು ಉತ್ತರಖಂಡಕ್ಕೆ ರಾಜ್ಯಕ್ಕೆ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ ತೆಲಂಗಾಣಕ್ಕೆ ದೀಪಾ ಮುನ್ಶಿ ಅವರನ್ನು ಹಿರಿಯ ವೀಕ್ಷಕರನ್ನಾಗಿ ಸಿರಿವಲ್ಲ ಪ್ರಸಾದ್ ಅವರನ್ನು ವೀಕ್ಷಕರನ್ನಾಗಿ ಮಾಡಲಾಗಿದೆ ಏನು ಸಚಿನ್ ರಾವ್ ಅವರನ್ನು ಮಿಜೋರಾಂಗೆ ವೀಕ್ಷಕರನ್ನಾಗಿ ಮಾಡಲಾಗಿದೆ ಈ ರಾಜ್ಯಗಳಲ್ಲಿ ಈ ವರ್ಷ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ ಮತ್ತು ಕಾಂಗ್ರೆಸ್ ಈಗಾಗಲೇ ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಅಧಿಕಾರದಲ್ಲಿ ಇದೆ ಈಗಾಗಲೇ ಕಾಂಗ್ರೆಸ್ಸು ರಾಜಸ್ಥಾನ ಮತ್ತು ಛತ್ತೀಸ್ಗಢದಲ್ಲಿ ಅಧಿಕಾರದಲ್ಲಿ ಇದೆ ಹೀಗಾಗಿ ಅಲ್ಲಿ ಮತ್ತೆ ಅವಕಾ ಅದೇ ಅಧಿಕಾರಕ್ಕೆ ಬರಬೇಕು ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಕೂಡ ಉಳಿದ ರಾಜ್ಯಗಳಲ್ಲಿ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡಬೇಕು ಆ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ದಿಗ್ವಿಜಯನ ಸಾಧಿಸಬೇಕು ಕಾಂಗ್ರೆಸ್ ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರ ವೀಕ್ಷಕರೇ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಯಶಸ್ಸು ಸಿಗುತ್ತಾ ಅಥವಾ ಬಿಜೆಪಿ ದಿಗ್ವಿಜಯವನ್ನು ಸಾಧಿಸುತ್ತಾ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರ್ಬೋದು ಆಗಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು